ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಕೊರೋನಾಗೆ ನಗರದಲ್ಲಿ ಮತ್ತೊಬ್ಬ ವ್ಯಕ್ತಿ ಬಲಿ. ಜುಲೈ 19ರಂದು ಒಟ್ಟು 6 ಮಂದಿಯಲ್ಲಿ ಕೊರೋನಾ ಸೋಂಕು ಪತ್ತೆ. ಕೊರೋನಾ ಸೋಂಕಿಗೆ ನಗರದ ವ್ಯಕ್ತಿಯೊಬ್ಬರು ಬಲಿಯಾಗಿದ್ದು, ನಗರ ಸೇರಿದಂತೆ ತಾಲೂಕಿನಲ್ಲಿ ಜುಲೈ 19ರಂದು ಭಾನುವಾರದಂದು ಒಟ್ಟು 6 ಮಂದಿ ಕೊರೋನಾ ಸೋಂಕಿತ ಪ್ರಕರಣಗಳು ದೃಢಪಟ್ಟಿವೆ. ಓರ್ವ ಸೋಂಕಿತ ವ್ಯಕ್ತಿಯ ವಿಳಾಸ ಪತ್ತೆಗಾಗಿ ಕ್ರಮ ಕೈಗೊಂಡಿದ್ದು, ನಗರ ಮತ್ತು ತಾಲೂಕಿನಲ್ಲಿ ಗಂಟಲು ದ್ರವ ಪರೀಕ್ಷೆ ಮಾಡಿಕೊಂಡಿರುವ 1130 ಮಂದಿಯ ವರದಿ ಬರಬೇಕಾಗಿದೆ. ನಗರದ ಎನ್ಆರ್ ಬಡಾವಣೆಯ 80 ವರ್ಷದ ವ್ಯಕ್ತಿ ಅನಾರೋಗ್ಯ ನಿಮಿತ್ತ ಕೋಲಾರದ ಆರ್ಎಲ್ ಜಲಪ ಆಸ್ಪತ್ರೆಗೆ ಜುಲೈ 13ರಂದು ದಾಖಲು ಮಾಡಲಾಗಿತ್ತು. ಜುಲೈ 14ರಂದು ಅವರ ಗಂಟಲು ದ್ರವ ಪರೀಕ್ಷೆ ಸಹ ನಡೆಸಲಾಗಿತ್ತು. ಜುಲೈ 15ರಂದು ಫಲಿತಾಂಶ ಬಂದಿದ್ದು, ಅವರಲ್ಲಿ ಕೊರೋನಾ ಸೋಂಕು ಇರುವುದು ದೃಢಪಟ್ಟಿದೆ. ಇನ್ನು ಆತ ಚಿಕಿತ್ಸೆ ಫಲಕಾರಿಯಾಗದೆ ಭಾನುವಾರ ಬೆಳಗಿನ ಜಾವ ಸುಮಾರು 1:30 ಗಂಟೆ ಸಮಯದಲ್ಲಿ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದು, ಅವರ ಶವ ಸಂಸ್ಕಾರಕ್ಕೆ ಜುಲೈ 20ರಂದು ಬೆಂಗಳೂರಿನ ಹೆಬ್ಬಾಳದ ಚಿರಶಾಂತಿ ಧಾಮದಲ್ಲಿ ನೆರವೇರಿಸಲು ಆರೋಗ್ಯ ಇಲಾಖೆ ಮತ್ತು ಕುಟುಂಬ ಸಿದ್ಧತೆ ನಡೆಸಿದೆ. ಕೊರೋನಾ ಸೋಂಕು ನಗರದ ಜೆಜೆ ಕಾಲೋನಿಯ ಪುರುಷ, ಕುಂಬಾರಪೇಟೆಯ ಬಾಲಕ, ಕೆಜೆಎನ್ ಬಡಾವಣೆಯ ಪುರುಷ, ದೊಡ್ಡಪೇಟೆಯ 45 ವರ್ಷದ ಮಹಿಳೆ ಮತ್ತು ಟ್ಯಾಂಗ್ಬಂಡ್ ರಸ್ತೆಯ ಪುರುಷನಿಗೆ ಸೇರಿ ಒಟ್ಟು 5 ಮಂದಿಯಲ್ಲಿ ಕೊರೋನಾ ಸೋಂಕಿತ ಪ್ರಕರಣಗಳು ವರದಿಯಾಗಿದ್ದು, ಮತ್ತೊಂದು ಸೋಂಕಿತನ ವಿಳಾಸ ಪತ್ತೆ ಮಾಡಬೇಕಾಗಿದೆ. ಇನ್ನು ಸೋಂಕಿತರನ್ನು ತಾಲೂಕಿನ ಮಸ್ತೇನಹಳ್ಳಿ ಕೋವಿಡ್ ಸೆಂಟರ್ಗೆ ರವಾನಿಸಲಾಗಿದೆ. ಸೋಂಕು ತಗುಲಿದ ಮೊದಲ ಸಂಪರ್ಕದ ಮತ್ತು ದ್ವಿತೀಯ ಸಂಪರ್ಕದ ವ್ಯಕ್ತಿಗಳು ಅವರವರ ಮನೆಗಳಲ್ಲಿಯೇ ಪ್ರತ್ಯೇಕವಾಗಿ ಕ್ವಾರಂಟೈನ್ ಇರುವಂತೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸೂಚಿಸಿದ್ದಾರೆ. ಸೋಂಕು ತಗುಲಿದ ನಗರ ಪ್ರದೇಶದ ಅವರ ಮನೆಗಳ ಅಕ್ಕಪಕ್ಕದ ಮನೆಗಳು ಸೀಲ್ ಡೌನ್ ಮಾಡಿರುವುದಲ್ಲದೆ ಔಷಧಿ ಸಿಂಪಡಣೆಯ ಕಾರ್ಯವನ್ನು ಸಹ ಕೈಗೆತ್ತಿಕೊಳ್ಳಲಾಗಿದೆ. ಇನ್ನು ಸ್ಥಳಕ್ಕೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಸ್ವಾತಿ, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಂಜೇಶ್, ತಾಲೂಕು ಆರೋಗ್ಯ ನಿರೀಕ್ಷಕರಾದ ಶ್ರೀನಿವಾಸ ರೆಡ್ಡಿ ಮತ್ತು ದೇವರಾಜ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಜೆಎನ್ ಆನಂದ್ ಕುಮಾರ್ ಸೇರಿದಂತೆ ನಗರಸಭೆಯ ಪರಿಸರ ಅಭಿಯಂತರ ಉಮಾಶಂಕರ್, ಹಿರಿಯ ಆರೋಗ್ಯಾಧಿಕಾರಿ ಆರತಿ, ಕಿರಿಯ ಆರೋಗ್ಯಾಧಿಕಾರಿ ಪ್ರತಿಭಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಲ್ಲದೆ ಸೀಲ್ ಡೌನ್ ಕೆಲಸ ಕೈಗೆತ್ತಿಕೊಂಡಿದ್ದಾರೆ.